ಇವತ್ತು ಯಡಿಯೂರಪ್ಪ ಚಿಕ್ಕಬಳ್ಳಾಪುರದಲ್ಲಿ ಆಪರೇಷನ್ ಕಮಲ ನಿಂತಿಲ್ಲ, ನಾವು 104 ಜನ ಪ್ಲಸ್ 206 ಅವ್ರ ಕೆಲಸ ಮಾಡ್ಕೊಳ್ಳಿ, ನಾನು ಬೇಡ ಅಂತ ಹೇಳಿದಿನ. ಪಾಪ ಅವ್ರು ಮಾಡ್ತಾ ಇರತಕ್ಕಂಥದ್ದಕ್ಕೆ ನನ್ನ ಸರ್ಟಿಫಿಕೇಟು ಇದೆ. ಅದರಿಂದ ಆಪರೇಷನ್ ಕಮಲ ನಡೀತಾ ಇದೆ. ನಿನ್ನೆ ರಾತ್ರಿನೂ ಒಬ್ಬ ಶಾಸಕರಿಗೆ ಎಲ್ಲಿ ಕಳಿಸ್ಬೇಕು ಗಿಫ್ಟ್ನ ಅಂತ ಹೇಳಿ ನಿನ್ನೆ ಶಾಸಕರಿಗೆ ಫೋನ್ ಮಾಡಿ, ಕಾಂಗ್ರೆಸ್ನ ಒಬ್ಬ ಶಾಸಕರಿಗೆ, ಅವ್ರು ಆಗಲೇ ನನ್ನ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವ್ರು ಹೇಳಿದ್ದಾರೆ ನಿಮ್ಮ ಗಿಫ್ಟ್ ಎಲ್ಲ ಬೇಕಿಲ್ಲ, ಅವಶ್ಯಕತೆ ಇಲ್ಲ, ನೆಮ್ಮದಿಯಿಂದ ಇದ್ದೇನೆ ನಮ್ಮನ್ನು ಬಿಟ್ಟುಬಿಡಿ ಅಂತ. ಗಿಫ್ಟ್ ಅಂದರೆ ಸಣ್ಣ ಪುಟ್ಟ ಗಿಫ್ಟ್ ಅಲ್ಲ, ಅದು ಎಲ್ಲಿಂದ ಬರ್ತಾ ಇದೆ ಯಡಿಯೂರಪ್ಪನವ್ರಿಗೆ? ಆ ರೀತಿಯ ಒಂದು MLAಗಳನ್ನು ಮಾರಾಟದ ವಸ್ತು 2008 ಒಂದು ಬಾರಿ ಮಾಡಿದ್ರು ಮುಖ್ಯಮಂತ್ರಿಗಳಾಗಿ, ಅದೇ ಕೆಲಸ ಮುಂದುವರ್ಸ್ಕೊಂಡಿದ್ದಾರೆ. ಅದು ಅವ್ರ ಚಾಳಿ, ಅದು ಅದಕ್ಕೆ ನಾನೇನು ಮಾಡೋಕ್ಕಾಗುತ್ತೆ? ಎಷ್ಟು ಸರ್ ಆಮಿಷ ಈಗ? ಅಯ್ಯೋ ಅದೇನು ಲೆಕ್ಕ ಇಲ್ಲ ಅದು. ನೀವೆಲ್ಲ ಇವತ್ತು ಯಡಿಯೂರಪ್ಪ ಚಿಕ್ಕಬಳ್ಳಾಪುರದಲ್ಲಿ ಆಪರೇಷನ್ ಕಮಲ ನಿಂತಿಲ್ಲ, ನಾವು 104 ಜನ ಪ್ಲಸ್ 206 ಅವ್ರ ಕೆಲಸ ಮಾಡ್ಕೊಳ್ಳಿ, ನಾನು ಬೇಡ ಅಂತ ಹೇಳಿದಿನ. ಪಾಪ ಅವ್ರು ಮಾಡ್ತಾ ಇರತಕ್ಕಂಥದ್ದಕ್ಕೆ ನನ್ನ ಸರ್ಟಿಫಿಕೇಟು ಇದೆ. ಅದರಿಂದ ಆಪರೇಷನ್ ಕಮಲ ನಡೀತಾ ಇದೆ. ನಿನ್ನೆ ರಾತ್ರಿನೂ ಒಬ್ಬ ಶಾಸಕರಿಗೆ ಎಲ್ಲಿ ಕಳಿಸ್ಬೇಕು ಗಿಫ್ಟ್ನ ಅಂತ ಹೇಳಿ ನಿನ್ನೆ ಶಾಸಕರಿಗೆ ಫೋನ್ ಮಾಡಿ, ಕಾಂಗ್ರೆಸ್ನ ಒಬ್ಬ ಶಾಸಕರಿಗೆ, ಅವ್ರು ಆಗಲೇ ನನ್ನ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವ್ರು ಹೇಳಿದ್ದಾರೆ ನಿಮ್ಮ ಗಿಫ್ಟ್ ಎಲ್ಲ ಬೇಕಿಲ್ಲ, ಅವಶ್ಯಕತೆ ಇಲ್ಲ, ನೆಮ್ಮದಿಯಿಂದ ಇದ್ದೇನೆ ನಮ್ಮನ್ನು ಬಿಟ್ಟುಬಿಡಿ ಅಂತ. ಗಿಫ್ಟ್ ಅಂದರೆ ಸಣ್ಣ ಪುಟ್ಟ ಗಿಫ್ಟ್ ಅಲ್ಲ, ಅದು ಎಲ್ಲಿಂದ ಬರ್ತಾ ಇದೆ ಯಡಿಯೂರಪ್ಪನವ್ರಿಗೆ? ಆ ರೀತಿಯ ಒಂದು MLAಗಳನ್ನು ಮಾರಾಟದ ವಸ್ತು 2008 ಒಂದು ಬಾರಿ ಮಾಡಿದ್ರು ಮುಖ್ಯಮಂತ್ರಿಗಳಾಗಿ, ಅದೇ ಕೆಲಸ ಮುಂದುವರ್ಸ್ಕೊಂಡಿದ್ದಾರೆ. ಅದು ಅವ್ರ ಚಾಳಿ, ಅದು ಅದಕ್ಕೆ ನಾನೇನು ಮಾಡೋಕ್ಕಾಗುತ್ತೆ? ಎಷ್ಟು ಸರ್ ಆಮಿಷ ಈಗ? ಅಯ್ಯೋ ಅದೇನು ಲೆಕ್ಕ ಇಲ್ಲ ಅದು. ನೀವೆಲ್ಲ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.